ಪ್ರೀತಿ ವಿಶ್ವಾಸದಲ್ಲಿರ್ತಕ್ಕಂತ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರೇ, ನೀರಾವರಿ ಸಚಿವರಾದಂತ ಕಾರಜೋಳ ಸರ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಆತ್ಮೀಯರೂ ಆದಂತ ಗೋಪಾಲಣ್ಣ ಅವರೇ, ಮತ್ತೊಬ್ಬ ಸಚಿವರಾದಂತ ನನ್ನ ಆತ್ಮೀಯರಾದಂತ ನಾರಾಯಣಗೌಡ್ರೆ, ಹಾಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಆತ್ಮೀಯರಾದಂತ ಸೋಮಣ್ಣವರೇ, ನನ್ನ ಜಿಲ್ಲೆಯ ಶಾಸಕರ ಆದಂತ ಶ್ರೀಯುತ ತಮ್ಮಣ್ಣವರೇ, ಪುಟರಾಜಣ್ಣವರೇ, ಶ್ರೀನಿವಾಸಣ್ಣವರೇ, ಡಾಕ್ಟರ್ ಅಂದಾನಿ ಅವರೇ, ಹಾಗೆ ನೂತನವಾಗಿ ಚುನಾಯಿತರಾದಂತ ಎಂಎಲ್ಸಿಗಳಾದಂತ ಮಧು ಮಾದೇಗೌಡ್ರೆ, ದಿನೇಶ್ ಗೂಳಿಗೌಡ್ರೆ, ಹಾಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಾದಂತ ರಾಕೇಶ್ ಸಿಂಗ್ ಅವರೇ, ಮತ್ತೆ ಕಾವೇರಿ ಪ್ರಾಧಿಕಾರದ MD ಅವರಾದಂತ MD ರವರೇ, ಮತ್ತು ಮಂಡ್ಯ ಮೈಸೂರು ರೀಜನಲ್ RC ಅವರೇ, ಮತ್ತು ಮೈಸೂರು ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳೇ, ಎಲ್ಲ ಅಧಿಕಾರಿ ವರ್ಗದವರೇ, SP ಅವರೇ, ದಿನವಾದ ಈ ಬಾಗಿನ ಕಾರ್ಯಕ್ರಮದಲ್ಲಿ 5 ವರ್ಷಗಳು ಈಗ 5ನೇ ಬಾಗಿನ ಬಿಡ್ತಕ್ಕಂತ ಅವಕಾಶ ನಂದಾಗಿದ್ದು ನಿಜವಾಗ್ಲೂ ಇದು ಸುಸಂದರ್ಭ ಅಂತ ನಾ ಭಾವಿಸಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಮೃತ ಹಸ್ತದಲ್ಲಿ ಕಾವೇರಿ ತಾಯಿಯ ಪೂಜೆ ಮಾಡಿದ್ದಾರೆ. ನಾಡು ಸಮೃದ್ಧಿಯಾಗಿ ರೈತಾಪಿ ವರ್ಗ ಸಂತೋಷವಾಗಿರುವಂತ ಒಂದು ಸನ್ನಿವೇಶದಲ್ಲಿ ಮೊದಲನೇದಾಗಿ ಇವತ್ತು ಹಾಗೆ ಬಹಳ ಶ್ರೀಮತಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಅವರ ಧರ್ಮಪತ್ನಿಯವರಾದಂತ ಶ್ರೀಮತಿ ಬಸವರಾಜರವರು ಅವರು ಕೂಡ ಇದಕ್ಕೆ ಭಾಗಿಯಾಗಿ ಬಾಗಿನ ಅರ್ಪಿಸಿದಂತದ್ದಾಗಿದೆ. ಇಂಥ ಒಂದು ಶುಭ ಕಾರ್ಯದಲ್ಲಿ ನಮ್ಮ ಮತ್ತೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಏನು ನಾವು ಈ ಶ್ರೀರಂಗಪಟ್ಟಣದಿಂದ KRSಗೆ ಬರೋ ರಸ್ತೆ ಬಹಳ ಹಾಳಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಂಡೆ, ತತ್ಕ್ಷಣ 9,40,00,000 ರೂಪಾಯಿನ ರಸ್ತೆಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರಿಗೆ ನಾನು ಅಭಿನಂದನೆಗಳನ್ನ ಈ ಮುಖಾಂತರ ಹೇಳ್ತಾ, ಹಾಗೆ ಅನೇಕ ಅಭಿವೃದ್ಧಿ ಕೆಲಸಗಳು ಈ ರಾಜ್ಯದಲ್ಲಿ ಇನ್ನೂ ಆಗ್ಬೇಕಾಗಿದೆ. ರಾಜ್ಯದಲ್ಲಿ ಮಳೆ ಸರಿ ಜಾಸ್ತಿಯಾಗಿ ರಸ್ತೆಗಳೆಲ್ಲ ಕೆಲವೆಲ್ಲ ಹಾಳಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಆ ಕಡೆ ಗಮನ ಹರಿಸಬೇಕು ಮುಖ್ಯಮಂತ್ರಿಗಳು ಅಂತ ನಾವು ಮನವಿ ಮಾಡ್ಕೊಳ್ತಾ, ಈ ದೇವತಾ ಕಾರ್ಯದಲ್ಲಿ ಭಾಗಿಯಾಗಕ್ಕೆ ಎಲ್ಲರ ಒಂದು ಜೊತೆಯಲ್ಲಿರ್ತಕ್ಕಂತ ಮುಖ್ಯಮಂತ್ರಿಗಳಿಗೆ ನಾನು ಇನ್ನೊಂದು ಮನವಿ, ನನ್ನ ಶ್ರೀರಂಗಪಟ್ಟಣ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಎಲೆಚಾಕ್ನಹಳ್ಳಿ ಮತ್ತು ನೊಗೆಕೊಪ್ಪಲು ಗ್ರಾಮದಲ್ಲಿ ತಾವೇ ಇದು ಏನು ಲಿಫ್ಟ್ ಇರಿಗೇಷನ್ ಮಾಡಿಕೊಟ್ಟು ಆ ಭಾಗದ ರೈತರಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ. ಬಹಳ ಒಂದು 300-400 ಎಕರೆ ಈಗ ಏನದು KDB ಅವರು ಅಕ್ವೈರ್ ಮಾಡ್ಕೋಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಅದು ದಯಮಾಡಿ ತಾವದು ಸೂಕ್ತವಾದದ್ದಲ್ಲ. ಯಾಕೆಂದ್ರೆ ತಾವು ಅಷ್ಟೆಲ್ಲ ಖರ್ಚು ಮಾಡಿ ರೈತರ ಪರವಾಗಿ ನೀರಾವರಿ ಏತ ನೀರಾವರಿ ಮಾಡಿಕೊಟ್ಟಂತದ್ದು ಎಲೆಚಾಕ್ನಹಳ್ಳಿ ಏತ ನೀರಾವರಿ. ಹಾಗಾಗಿ ಇವತ್ತು ಅಲ್ಲಿ ಉಳಿದಿರ್ತಕ್ಕಂಥದ್ದು ಒಂದು 300 ಎಕರೆಸ್ ಇದೆ, ಅದನ್ನು KDB ಕೊಡೋದಾದ್ರೆ ತಾವು ಮಾಡಿರೋ ಉದ್ದೇಶ ಸಫಲ ಆಗೋದಿಲ್ಲ. ಇವತ್ತು ಕೆರೆಕಟ್ಟೆಗಳು ತುಂಬಿದೆ, ರೈತರೆಲ್ಲ ತರಕಾರಿ ಅದು ಇದು ಬೆಳ್ಕೊಂಡು ನೆಮ್ಮದಿಯಾಗಿದ್ದಾರೆ. ಹಾಗಾಗಿ ಅದನ್ನ ದಯಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿಕೊಡ್ಬೇಕು. ನಮ್ಮ ಭಾಗದ ರೈತರ ಅಭಿಲಾಷೆ ಅದು. ಹಾಗಾಗಿ ತಾನು ಮನವಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ತಮಗೆ ಸಲ್ಲಿಸ್ತೀನಿ ಅಂತ ಈ ಮೂಲಕ ಹೇಳ್ತಾ ನಾಡಿಗೆ ಶುಭ ಆಗ್ಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ.